ಸರ್ ಇನ್ನೇನ್ ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ಅದು ಯೋಚನೆ ಮಾಡಿ ಮೆಂಟ್ಲಾ ಬಿಟ್ಟಿದ್ದೀರಿ ನಾವು ಮೋದಿ ಮೇಲೆ ತುಂಬಾ ನಿರೀಕ್ಷೆ ಇತ್ತು ನಮಗೆ ಏನೋ ಮಾಡ್ತಾರೆ ಇನ್ನಾದರೂ ಉದ್ಧಾರ ಆಗ್ತೀರಿ ಅಂತ ನಿರೀಕ್ಷೆಗಳೆಲ್ಲ ತುಂಬಾ ಉಸಿ ಆಗಿಬಿಟ್ಟಿದೆ ಯೋಚನೆ ಮಾಡಂಗ ಆಗಿಬಿಟ್ಟಿದೆ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಒಂದು ಟೈಮ್ ನಾವೇ ಇಷ್ಟು ವರ್ಷ ಆಯ್ತು ನಮಗೆ ಓಟ್ ಮತದಾನ ಮಾಡಿ ಮತದಾನ ಮಾಡೋದ ಬೇಡ ಅಂತ ಬೇಜಾರಾಗಿಬಿಟ್ಟಿದ್ದೀರಿ ಯಾಕಂದ್ರೆ ಎಲ್ಲ ನಮ್ಮ ಅಗತ್ಯ ವಸ್ತುಗಳು ಮೇಲಕ್ಕೆ ಹೋಗ್ಬಿಟ್ಟಿದೆ ಮಕ್ಕಳು ಓದಸಕ್ಕೆ ಆಗ್ತಾ ಇಲ್ಲ ಅಥವಾ ನಮ್ಮ ಜೀವನ ನಾವೇ ಮಾಡಕ ಆಗ್ತಾ ಇಲ್ಲ ಈ ನಮ್ಮ ದೇಶದಲ್ಲಿ ನೆಮ್ಮದಿ ಬದುಕ್ತಾ ಇದ್ರಿ ಇವಾಗ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ನಮಗೆ ಯಾಕಂದ್ರೆ ಬರೀ ತೆರಿಗೆ 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 ಏನಂತ ತೆರಿಗೆ ಅಂತ ನಮಗೂ ಗೊತ್ತಿಲ್ಲ ಒಬ್ಬೊಬ್ಬ ಮನುಷ್ಯನ ಮೇಲೆ ಎಷ್ಟು ತೆರಿಗೆ ಆಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಏನು ತೆರಿಗೆ ಅಂತಲೂ ಗೊತ್ತಿಲ್ಲ ಇವಾಗ ನಮ್ಮನೇ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಅಷ್ಟಿಷ್ಟು ಅಂತಾರೆ ಅವರು ಒಂದು ಫಂಕ್ಷನ್ ಮಾಡಬೇಕಾದ್ರೆ ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಮನೆ ನನಗೆ ಒಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಯೋಚನೆ ಮಾಡಿದ್ರೆ ನಮ್ಮನೆ ಮನೆ ಸೋರಿ ಇಲ್ಲ ಹೊಸ ಮನೆ ಕಟ್ಟಬೇಕಾಯ್ತಾ ನಮಗೆ ಸಂಸತ್ ಕಟ್ಟಬೇಕಾಯ್ತಾ ಅದರ ಬದಲು ಬಡವರಿಗೆ ಸ್ವಲ್ಪ ಮನೆಗಳು ಕಟ್ಟಿಕೊಟ್ಟಿದ್ರೆ ಎಷ್ಟು ಉಪಯೋಗ ಆಗಿರೋದು ಅಂತ ಸಂಸತ್ತಿನ ಬಿದೋ ಹಂಗಿತ್ತಾ ಈ ತರ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ತುಂಬ ತಲೆಯಲ್ಲಿ ತುಂಬ್ತಾ ಇದೆ ಮಾತ್ರಷ್ಟೇ ಆಯೋಗ ಜಿ ಎಸ್ ಟಿ ಅಂತ ಹಾಕ್ತಾರೆ ಅದಾಗ್ತಾರೆ ಅಂತ ಯಾರಿಗೆ ಉಪಯೋಗ ಇದೆ ಬಡವನ ಎಲ್ಲಿಂದ ತಂದು ಕಟ್ತಾನೆ ಒಂದು ಎಜುಕೇಷನ್ ಫ್ರೀ ಬಿಡಬೇಕು ಈಗ ಕರ್ನಾಟಕ ಗೌರ್ಮೆಂಟ್ ತಗೊಳ್ಳಿ ಎಲ್ಲ ಫ್ರೀ ಬಿಡು ನಮಗೆ ಎರಡು ಕೊಡಿ ಸಾಕು ಒಂದು ಹೆಲ್ತ್ ಈಗ ನೀವೇ ಫೋನ್ ಪೇಲಿ 250 ರೂಪಾಯಿ ಏನೋ 600 ರೂಪಾಯಿ ಮಂತ್ಲಿ ಅದನ್ನ ಬಿಟ್ಬಿಟ್ಟಿದ್ರೆ ಸಾಕಾಗಿತ್ತು ಒಂದು ನಾಲ್ಕು ಜನ ಮನೆಗೆ 600 ಅಂದ್ರೆ 1200 2000 ರೂಪಾಯಿ ಆಗೋದು ಅದು ಕೂಡ ಬದಲು ಹೆಲ್ತ್ ಫ್ರೀಯಾಗಿ ಬಿಟ್ಬಿಟ್ಟಿದ್ರೆ ಎಷ್ಟು ಒಳ್ಳೇದಾಗಿರೋದು ನಮಗೆ ಅಲ್ವಾ ಹೋಗ್ಲಿ ಎಜುಕೇಷನ್ ಫ್ರೀಯಾಗಿ ಬಿಡ್ಬೋದಾಯ್ತಲ್ವಾ ಖಾಸಗಿ ಎಜುಕೇಷನ್ ಲಾಸ್ಟ್ಗೆ ಆಗ್ಬಿಟ್ಟಿದೆ ಇವಾಗ ಎಂ ಬಿ ಬಿ ಎಸ್ ಮಾಡೋಕೆ 1 ಕೋಟಿ 2 ಕೋಟಿ ಬೇಕಂದ್ರೆ ಎಲ್ಲಿಂದ ತರೋದು ನಾವು ಸಿ ಇ ಟಿ ನೀಟ್ ಎಲ್ಲ ತಂದಿಕ್ಕಿದ್ರೆ ಎಲ್ಲಿ ಓದ್ಸೋದು ನಾವು ಈ ಥರ ಗೊಂದಲ ಆಗ್ಬಿಟ್ಟಿದೆ ಯಾರು ರಾಜಕಾರಣಿಗಳು ಏನು ರಾಜಕಾರಣಿ ಅದಕ್ಕೆ ನಾನು ರಾಜಕಾರಣಿ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ತಲೆ ಹೊಡೆಯೋಕೆ ಹೋಗಬೇಕು ಎಲ್ಲಿ ಹೊಡೆಯೋದು ನನಗೂ ಗೊತ್ತಿಲ್ಲ ಈ ಮೀಡಿಯಾದ ಸ್ವಲ್ಪ ಹೇಳ್ಕೊಡಿ ಹೆಂಗೆ ದುಡ್ಡು ಮಾಡೋದಂತ ನಾವು ಸ್ವಲ್ಪ ಕಲ್ತ್ಕೊಂಡು ಮಾಡೋಣ ರಾಜಕಾರಣಿ ಆಗೋಣ ಅಂತ ರಾಜಕಾರಣಿಗಳು ಇದ್ರೆ ನಮ್ಮ ಸಾಲ ಏನು ಎಲ್ಲರ ಸಾಲನೂ ತೀರಿಸ್ಬೋದು ಒಬ್ಬೊಬ್ಬನೊಂದು ಕಾರ್ಪೊರೇಟ್ ಆದ್ರೂ 100 ಕೋಟಿ ಮಾಡ್ತಾನೆ ಎಮ್ ಎಲ್ ಎಗಳು 1000 ಕೋಟಿ ಇದೆ ಅವ್ರಿಗೆ ಯಾಕೆ ರೈಡ್ ಆಗಲ್ಲ ಬರೀ ನಾವು ಏನೋ ಒಂದು 2 ಆಧಾರ್ ಕಾರ್ಡ್ ಮಾಡಿ ಒಂದು 2000 ರೂಪಾಯಿ ಬಿಗಿಸಾಕೋದ್ರೆ ಭಯ ಆಗುತ್ತೆ ಓ ಅವನು ಬಂದು ಇದು ಮಾಡ್ತಾನೆ ಇವನು ಬಂದು ಇದು ಮಾಡ್ತಾರೆ ಇವಾಗ ರೇಷನ್ ತಗೋಬೇಕಾದ್ರೆ ಯೋಚನೆ ಮಾಡ್ತೀರಿ 10 ಕೆಜಿ ಅಕ್ಕಿ ಕೊಟ್ಟಿಲ್ಲ ಎಲ್ಲಿಂದ ಹೋಗುತ್ತೆ ನಾವು ಬದುಕದೆ ನಮ್ಗೆ ಅನಿವಾರ್ಯ ಏನಾ ಅಥವಾ ಸ್ವತಃ ಹೊಡೋದಂತ ಯೋಚನೆ ಮಾಡ್ತಾ ಇದ್ದೀರಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ